ಇನ್ನ ಈ ವರ್ಷದ ಆದಾಯ ವ್ಯಯಗಳನ್ನ ಯಾವ ಯಾವ ರಾಶಿಗೆ ಆದಾಯ ಹೇಗಿದೆ ಅನ್ನುವಂಥದ್ದನ್ನ ಚಿಂತನೆಯನ್ನ ಮಾಡೋಣ. ಆದಾಯ ವ್ಯಯಗಳ ವಿಚಾರವಾಗಿ ಚಿಂತನೆಯನ್ನ ಮಾಡೋದಾದ್ರೆ ಮೇಷ ರಾಶಿಗೆ ಒಂದೊಂದೇ ರಾಶಿಗೆ ನಾನು ಹೇಳ್ಕೊತಾ ಹೋಗ್ತೀನಿ, ಆಯ್ತಾ? ನಿಮ್ಮ ನಿಮ್ಮ ರಾಶಿಗಳಿಗೆ ಆದಾಯ ವ್ಯಯಗಳು ಎಷ್ಟಿದೆ ಅನ್ನೋದನ್ನ ಚಿಂತನೆ ನೋಡ್ಕೊಳ್ಳಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ಮೇಷ ರಾಶಿಗೆ ಈ ವರ್ಷ ಆದಾಯ 5, ವ್ಯಯವೂ ಕೂಡ 5. ಹಾಗಾಗಿ ನೀವು ಎಷ್ಟು ಸಂಪಾದನೆಯನ್ನ ಮಾಡ್ತಿರೋ ಅಷ್ಟು ಈ ವರ್ಷ ಖರ್ಚಾಗತ್ತೆ ಅಂತೇಳಿ ಚಿಂತನೆಯನ್ನ ಮಾಡತಕ್ಕಂತ ಇದೆ. ಇನ್ನ ವೃಷಭ ರಾಶಿಯ ವಿಚಾರವನ್ನ ತಗೊಂಡ್ರೆ ಸ್ವಲ್ಪ ಅದರ ಮಟ್ಟಿಗೆ ಪರವಾಗಿಲ್ಲ. 14 ಆದಾಯ, 11 ಖರ್ಚು, ಇನ್ನೊಂದು 3 ಭಾಗ, ಒಂದೊಂದು 3 ಅನ್ನ ಉಳಿಸುವಂತಹ ಸಾಧ್ಯತೆ ಇದೆ. ಆಯ್ತಾ? ಏನೀ ಆದಾಯ ವ್ಯಯಗಳು ಅಂದ್ರೆ ನಾನು ಹೇಳ್ತೀನಿ ಕೊನೆಯಲ್ಲಿ. ಮಿಥುನ ರಾಶಿಗೆ 2 ಆದಾಯ, 11 ಖರ್ಚು, ಇನ್ನು 9 ಸರ್ಮಾಡ್ಕೋಬೇಕಿದೆ. ಆಯ್ತಾ? ಕರ್ಕಾಟಕ ರಾಶಿಯವರಿಗೆ 2 ಆದಾಯ, 2 ಖರ್ಚು. ಸಿಂಹ ರಾಶಿಯವರು ಈ ಸರಿ ಬಂಪರ್ ಹೊಡೆದಿದ್ದಾರೆ. 14 ಆದಾಯ, 2 ಖರ್ಚು, 2 ವ್ಯಯ ಅಂತೇಳಿ ಚಿಂತನೆಯನ್ನು ಮಾಡ್ತಕ್ಕಂತ ಇದೆ. ಸಿಂಹ ಆದ್ಮೇಲೆ ಕನ್ಯಾ ರಾಶಿಯವರಿಗೆ 2 ಆದಾಯ, 11 ಖರ್ಚು. ತುಲಾ ರಾಶಿಯವರಿಗೆ 14 ಆದಾಯ, 11 ಖರ್ಚು. ವೃಶ್ಚಿಕ ರಾಶಿಯವರಿಗೆ 5 ಆದಾಯ, 5 ವ್ಯಯ. ಧನಸ್ಸು ರಾಶಿಯವರಿಗೆ 8 ಆದಾಯ, 11 ವ್ಯಯ. ಮಕರ ಮತ್ತೆ ಕುಂಭ ಎರಡು ರಾಶಿಗಳವರಿಗೆ 11 ಆದಾಯ, 5 ವ್ಯಯ. ಮೀನಕ್ಕೆ 8 ಆದಾಯ, 11 ವ್ಯಯ. ಏನೀ ಆದಾಯ ವ್ಯಯಗಳು ಅಂದ್ರೆ ಈ ವರ್ಷ 14 ಅನ್ನುವಂಥದ್ದು ಅಲ್ಟಿಮೇಟ್ ಆಗಿ ಹೆಚ್ಚಾಗಿ ಚಿಂತನೆಯನ್ನು ಅಂದ್ರೆ 100% ಅಂತ ಚಿಂತನೆಯನ್ನು ಮಾಡ್ಬೋದು. ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಸ್ಥಿತಿಗನುಸಾರವಾಗಿ ಇಲ್ಲಿ ಆದಾಯ ವ್ಯಯಗಳನ್ನ ಚಿಂತನೆಯನ್ನು ಮಾಡ್ತಕ್ಕಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಮೇಷರಾಶಿಗೆ 5 ಆದಾಯ, 5 ಖರ್ಚು ಅಂತಂದೆ. ಈಗ ಫಾರ್ ಎಕ್ಸಾಂಪಲ್, ಈ ವರ್ಷ ಪೂರ್ತಿ ಅವರೊಂದು 5 ಲಕ್ಷ ಸಂಪಾದನೆ ಮಾಡಿದ್ರೆ 5 ಲಕ್ಷ ಖರ್ಚಿರುತ್ತೆ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಆ ತರ ಅಂದ್ರೆ ಈಗ 14 ಬರೋರು 14 ಲಕ್ಷ ಖರ್ಚು ಸಂಪಾದನೆ ಮಾಡ್ತಾರ ಅಂತ ಅಲ್ಲ, ಅವರ ಯೋಗ್ಯತೆಗೆ ಅನುಸಾರವಾಗಿ. ಅಥವಾ ಈಗ ಫಾರ್ ಎಕ್ಸಾಂಪಲ್, ಮೇಷರಾಶಿಯವರು 1 ಲಕ್ಷ ಸಂಪಾದನೆ ಮಾಡ್ಬೋದು, 1 ಲಕ್ಷ ಖರ್ಚಾಗತ್ತೆ. 5 ಆದಾಯ, 5 ಖರ್ಚು ಅಂತ. ಹಾಗಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ, ಅವರವರ ಸ್ಥಿತಿಗೆ ಅನುಸಾರವಾಗಿ ಇದನ್ನ ನಾವು ಚಿಂತನೆಯನ್ನ ಮಾಡ್ಬೋದು. ಹಾಗಾಗಿ ಈ ಆದಾಯ ವ್ಯಯಗಳನ್ನ ನಾವು ನೋಡುವಂಥದ್ದಿದೆ. ಆಯ್ತಾ?